ಹಿಂದುಳಿದ ವಿದ್ಯಾರ್ಥಿಗಳಿಗೆ ಬಂಪರ್ ಕೊಡುಗೆ. 10,000 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಭಾಗ್ಯ. ಸಂಚಲನ ಮೂಡಿಸಿದ ಶಾಸಕ ಪ್ರದೀಪ್ ಈಶ್ವರ್ ನಡೆ. ಸೋರುತ್ತಿರುವ ಸರ್ಕಾರಿ ಕಚೇರಿ, ಶಿಥಿಲಗೊಳ್ಳುತ್ತಿರುವ ಕೊಠಡಿ, ಭಯದ ವಾತಾವರಣದಲ್ಲೇ ಸಿಬ್ಬಂದಿಗಳ ಕೆಲಸ ಕಾರ್ಯ. ಹೂ ಬೆಳೆಗಾರರಿಗೆ ವರ್ಣನ ಕಡಿವಾಣ, ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ, ತೋಟದಲ್ಲಿ ನಲುಗುತ್ತಿರುವ ಬೆಳೆ. ರಸ್ತೆಗೆ ಹರಿಯುತ್ತಿರುವ ಮಳೆ ನೀರು, ಸಾರ್ವಜನಿಕರ ಪರದಾಟ, ಒತ್ತುವರಿ ತೆರವುಗೊಳಿಸಲು ಮುಂದಾದ ತಹಶೀಲ್ದಾರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ, ನಾನು ಪದ್ಮ. ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ಓದುವ ಬಡ ವಿದ್ಯಾರ್ಥಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ವೈಯಕ್ತಿಕ ಸ್ಕಾಲರ್ಶಿಪ್ ನೀಡಿ ಬಡ ವಿದ್ಯಾರ್ಥಿಗಳಿಗೆ ಬೆಳಕಾಗಿದ್ದರು. ಇನ್ನೊಂದು ಹೆಜ್ಜೆ ಮುಂದಿಟ್ಟು ಈಗ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜಿನ 10,000 ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ಕಾಲರ್ಶಿಪ್ ನೀಡಲು ಮುಂದಾಗಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಬಡ ಮಕ್ಕಳಂದ್ರೆ ಪ್ರಾಣ, ಅದರಲ್ಲೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದುವ ಬಡ ವಿದ್ಯಾರ್ಥಿಗಳಂದ್ರೆ ಪಂಚಪ್ರಾಣ. ಒಂದಲ್ಲ ಒಂದು ರೀತಿ ಬಡ ವಿದ್ಯಾರ್ಥಿಗಳ ಪರ ನಿಂತು ಕೆಲಸ ಮಾಡುವುದು ಇವರ ಹವ್ಯಾಸ ಆಗಿಬಿಟ್ಟಿದೆ. ಈ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಇರುವ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿದ ಮಕ್ಕಳಿಗೆ ಸ್ವಂತ ಹಣದಿಂದ ಸ್ಕಾಲರ್ಶಿಪ್, ಬಟ್ಟೆ, ಪುಸ್ತಕ ನೀಡಿ ಗಮನ ಸೆಳೆದಿದ್ರು. ತದನಂತರ ಸರ್ಕಾರಿ ಶಾಲೆಯಲ್ಲಿ ಓದುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನ ಅವರ ಪ್ರಗತಿಯನ್ನ ಮತ್ತಷ್ಟು ಉತ್ತೇಜಿಸಲು ಹೈಟೆಕ್ ಕೋಚಿಂಗ್ ಕೊಡಿಸಿ ರಾಜ್ಯದ ಗಮನ ಸೆಳೆದಿದ್ರು. ಅದರಂತೆ ಈಗ ಶಾಸಕ ಪ್ರದೀಪ್ ಈಶ್ವರ್ ಅವರ ಕಣ್ಣು ಎಸ್ಎಸ್ಎಲ್ಸಿ, ಪಿಯುಸಿ ಪದವೀಧರ ವಿದ್ಯಾರ್ಥಿಗಳ ಮೇಲೆ ಬಿದ್ದಂತಿದೆ. ಕಳೆದ ವರ್ಷ ಬರೀ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ ನೀಡಿದ್ರು. ಆದರೆ ಈ ವರ್ಷ ಖಾಸಗಿ ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಓದಿದ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾದ ಪ್ರತಿ ವಿದ್ಯಾರ್ಥಿಗಳಿಗೆ 1,000, ಡಿಪ್ಲೊಮೊ ಮತ್ತು ಐಟಿಐ ವಿದ್ಯಾರ್ಥಿಗಳಿಗೆ 1,500, ಪಿಯುಸಿ ವಿದ್ಯಾರ್ಥಿಗಳಿಗೆ 2,000, ಯಾವುದೇ ಪದವೀಧರ ವಿದ್ಯಾರ್ಥಿಗಳಿಗೆ 2,000, ಪಿಜಿ ಪದವೀಧರರಿಗೆ 3,000 ಹಣವನ್ನು ಚಿಕ್ಕಬಳ್ಳಾಪುರ ತಾಲೂಕಿನ 10,000 ವಿದ್ಯಾರ್ಥಿಗಳಿಗೆ ನೀಡಲು ಮುಂದಾಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶಾಸಕ ಪ್ರದೀಪ್ ಈಶ್ವರ್ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಂಎಲ್ಎ ಪ್ರದೀಪ್ ಈಶ್ವರ್ ಸ್ಕಾಲರ್ಶಿಪ್ 2024 ಎಂಬ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ, ಡಿಪ್ಲೊಮಾ ಮತ್ತು ಐಟಿಐ, ಪಿಯುಸಿ, ಪದವಿ, ಪಿಜಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗಾಗಿ ಈ ಪೋಸ್ಟರ್ನಲ್ಲಿ ಸಿಗುವ ಸ್ಕ್ಯಾನರ್ನನ್ನು ಸ್ಕ್ಯಾನ್ ಮಾಡಿ ಅದರಲ್ಲಿ ನಿಮ್ಮ ನೋಂದಣಿ ಮತ್ತು ಆಧಾರ್ ನಂಬರ್ ಹಾಕುವ ಮೂಲಕ ಸ್ಕಾಲರ್ಶಿಪ್ಗೆ ನೋಂದಾಯಿಸಿಕೊಳ್ಳಬಹುದು. ಈ ಪೋಸ್ಟರ್ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರತಿ ಮನೆ ಮನೆಗೂ ತಲುಪಲಿದೆ. ವಿದ್ಯಾರ್ಥಿಗಳು ತಾವು ಯಾವುದೇ ತೊಂದರೆ ಇಲ್ಲದೆ ಮನೆಯಲ್ಲೇ ಕುಳಿತು ಫೋನ್ ಮೂಲಕ ನೋಂದಾಯಿಸಿಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. ಅಕ್ಟೋಬರ್ 15 ನವೆಂಬರ್ 15 ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಜನತೆಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಸರ್. ಇದು ಎಂಎಲ್ಎ ಪ್ರದೀಪ್ ಈಶ್ವರ್ ಸ್ಕಾಲರ್ಶಿಪ್ ಅಂತ. ಲಾಸ್ಟ್ ಇಯರು ನಾನು ಸಪ್ರೇಟ್ ಸ್ಟಾರ್ಟ್ ಮಾಡಿದ್ದೆ. ಆಗ ಏನಾಯಿತು ಅಂದರೆ ಅದು ತುಂಬ ಕನ್ಸಿಸ್ಟೆಂಟಾಗಿ ನಾನು ಕೊಡೋಕ್ಕಾಗಲಿಲ್ಲ. ಅಂದರೆ ಇನ್ ದ ಸೆನ್ಸ್, ಅದು ಬೇರೆ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳೇ ತುಂಬ ಬೆನಿಫಿಟ್ ಆದರು, ಪ್ಲಸ್ ನಮ್ಮ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಕೆಲವ್ರಿಗೆ ಮಿಸ್ ಆಯಿತು. ಯಾಕೆಂದರೆ ನಾನು ಹೋಗಿ ಡೈರೆಕ್ಟಲ್ಲಿ ಕಾಲೇಜಲ್ಲಿ ಕೊಟ್ಟೆ. ಸೊ ಈ ಬಾರಿ ನಾನು ತುಂಬ ಪ್ಲ್ಯಾನ್ ಮಾಡಿ ವರ್ಕೌಟ್ ಮಾಡಿ ಇದು ಎಂಎಲ್ಎ ಪ್ರದೀಪ್ ಈಶ್ವರ್ ಸ್ಕಾಲರ್ಶಿಪ್ ಅಂತ ಬ್ಯಾಂಕಲ್ಲಿರೋ ಬ್ಯಾಲೆನ್ಸ್ ನೋಡಿಕೊಂಡಾಗ ಖುಷಿಯಾಗುತ್ತೆ, ಆದರೆ ಬಡವ್ರ ಮಕ್ಕಳ ಮುಖದಲ್ಲಿ ಮಂದಹಾಸ ನೋಡಿದಾಗ ಅದಕ್ಕಿಂತ ಹೆಚ್ಚಾಗಿ ಖುಷಿಯಾಗುತ್ತೆ. ಆ ಕಾರಣಕ್ಕೆ ಈ ಪ್ರಯತ್ನ. SSLC ಓದೋ ವಿದ್ಯಾರ್ಥಿಗಳಿಗೆ ಗೌರ್ನಮೆಂಟ್ ಆಗಲಿ, ಏಡೆಡ್ ಆಗಲಿ, ಪ್ರೈವೇಟ್ ಆಗಲಿ, ಅವ್ರ ಆರ್ಥಿಕ ಸ್ಥಿತಿ ಏನೇ ಇರಲಿ, ಬಡವರು ಶ್ರೀಮಂತರಲ್ಲದೆ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸೇರೋ ಯಾವುದೇ ವಿದ್ಯಾರ್ಥಿಗೆ, SSLC ಓದೋ ವಿದ್ಯಾರ್ಥಿಗೆ ಒಬ್ಬೊಬ್ರಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ಪು ಕೊಡ್ತಾ ಇದ್ದೀನಿ. ನನ್ನ ಅಂದಾಜಿನ ಪ್ರಕಾರ 4,500 ಜನ SSLC ಮಕ್ಕಳು ಇದ್ದಾರೆ, ಗೌರ್ಮೆಂಟ್ ಏಡೆಡ್ ಮತ್ತು ಪ್ರೈವೇಟ್ ಸ್ಕೂಲಲ್ಲಿ ಅಷ್ಟು ಜನ ಮಕ್ಕಳು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಮತ್ತು ಡಿಪ್ಲೊಮೊ ಮತ್ತು ITI ಸ್ಟೂಡೆಂಟ್ಸ್ಗೆ 1,500 ರೂಪಾಯಿ ಸ್ಕಾಲರ್ಶಿಪ್ಪು. ಸೆಕೆಂಡ್ PUC ಓದೋ ಮಕ್ಕಳು ಸೈನ್ಸು, ಕಾಮರ್ಸು, ಆರ್ಟ್ಸು, ಸೆಕೆಂಡ್ PUC ಓದೋ ಮಕ್ಕಳು ಸೈನ್ಸು, ಆರ್ಟ್ಸು, ಕಾಮರ್ಸು, ತಮ್ಗೆ ಅನ್ನಿಸ್ಬೋದು, ನಾನು ಡೇಟಾ ಎಲ್ಲ ತೊಗೊಂಡೆ ಒಂದು ತಿಂಗಳಿಂದ, ನಮ್ಮ ಕ್ಷೇತ್ರದಲ್ಲಿ ಸೆಕೆಂಡ್ PUC ಸೈನ್ಸು, ಕಾಮರ್ಸು, ಆರ್ಟ್ಸು ಓದೋರೆ 4,000 ಜನ ಇದ್ದಾರೆ. ಅದಕ್ಕೆ ಸೆಕೆಂಡ್ PUC ಅವ್ರಿಗೆ ಕೊಡ್ತಿದ್ದೀನಿ. ಈಗ ಫಸ್ಟ್ ಇಯರಲ್ಲಿರೋರು ಆಲ್ರೆಡಿ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ತೊಗೊಂಡಿದ್ದಾರೆ.
ಅವ್ರು ನೆಕ್ಸ್ಟ್ ಇಯರ್ ಸ್ಕಾಲರ್ಶಿಪ್ ತೊಗೊಂತಾರೆ. ಸೊ ಅವ್ರ ಹತ್ತತ್ರ ಒಂದು 4,000 ಜನ ಇದ್ದಾರೆ. ನನಗೆ ಡಿಪ್ಲೊಮಾ ಐ ಟಿ ಐದು ಎಕ್ಸಾಕ್ಟ್ ನಂಬರ್ ಐಡಿಯಾ ಇಲ್ಲ, ಬಟ್ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಕಾಮರ್ಸ್ ಆರ್ಟ್ಸು ಅವರು 4,000 ಮಕ್ಕಳಿದ್ದಾರೆ. ಅಷ್ಟು ಜನ ಇದಕ್ಕೆ ಎಲಿಜಿಬಲ್ ಇರ್ತಾರೆ, ಬಟ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವ್ರು ಆಗಿರಬೇಕು. ಮತ್ತು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸು, ಬಿ ಎ, ಬಿ ಕಾಮ್, ಬಿ ಎಸ್ ಸಿ, ಬಿ ಬಿ ಎ, ಬಿ ಸಿ ಎ, ಬಿ ಎಸ್ ಡಬ್ಲ್ಯೂ, ಯಾರು ಬೇಕಾದರೂ ಆಗಿರ್ಬೋದು, ಅವರು ನನ್ನ ಕಾನ್ಸ್ಟಿಟ್ಯುಯೆನ್ಸಿ ವಿದ್ಯಾರ್ಥಿಗಳಾಗಿರ್ಬೇಕು. ಅವ್ರು ಎಲ್ಲಾದರೂ ಓದಲಿ, ಗೌರಿಬಿದನೂರಲ್ಲಿ ಓದ್ತಿದ್ದಾರೆ, ಶಿಡ್ಲಘಟ್ಟ, ಚಿಂತಾಮಣಿ, ಬೆಂಗಳೂರು, ಎಲ್ಲಾದರೂ ಓದ್ತಿರಲಿ, ಬಟ್ ಅವರು ನನ್ನ ಕ್ಷೇತ್ರದವ್ರು ಆಗಿರಬೇಕು, ಅವರ ತಂದೆ ನನ್ನ ಕ್ಷೇತ್ರದವ್ರು ಆಗಿರಬೇಕು, ಆಗಿದ್ದರೆ ಇದಕ್ಕೆ ಎಲಿಜಿಬಲಿ. ಈ ಡೇಟಾ ನಾನು ತೊಗೊಂಡ್ರೆ ಇವರು ಸರಿಸುಮಾರು ಒಂದು 4,500 ಜನ ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸು, ಎಂ ಬಿ ಬಿ ಎಸ್ಸು, ಇಂಜಿನಿಯರಿಂಗು, ಎಮ್ ಎಸ್ ಸಿ, ಎಮ್ ಎ, ಎಮ್ ಕಾಮ್, ಎಮ್ ಬಿ ಎ, ಎಮ್ ಎಸ್ ಡಬ್ಲ್ಯೂ, ಬಿ ಎ, ಎಮ್ ಎಸ್ ಡೆಂಟಲ್, ಇವ್ರಿಗೆ ಒಬ್ಬೊಬ್ಬರಿಗೆ 3,000 ರೂಪಾಯಿ ಕೊಡ್ತಾ ಇದ್ದೀನಿ ಸರ್. ಇವರು ನನ್ನ ಕ್ಷೇತ್ರದವರಾಗಿರ್ಬೋದು. ಫೈನಲ್ ಇಯರೇ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಇದು ಪ್ರತಿ ವರ್ಷ ನಾನು ಕೊಡೋದ್ರಿಂದ ಈಗ ಇಷ್ಟು ಕೋರ್ಸಲ್ಲಿ ಫೈನಲ್ ಇಯರ್ ಒಂದು 2,500 ಜನ ಇದ್ದಾರೆ ಹತ್ತತ್ರ. ಒಟ್ಟಾರೆಯಾಗಿ ನಾನು ಅನೌನ್ಸ್ ಮಾಡ್ತಿರೋ ಸ್ಕಾಲರ್ಶಿಪ್ಪು 10,000 ಹೆಚ್ಚು ವಿದ್ಯಾರ್ಥಿಗಳು ಬೆನಿಫಿಟ್ ತೊಗೊತಾರೆ, ಬಟ್ 10,000 ವಿದ್ಯಾರ್ಥಿಗಳಂತೂ ಇದರಲ್ಲಿ ಇದ್ದೇ ಇರ್ತಾರೆ. ಸೊ ಎಸ್ ಎಸ್ ಎಲ್ ಸಿ ಓದೋ ವಿದ್ಯಾರ್ಥಿಗಳು 1,000 ರೂಪಾಯಿ, ಡಿಪ್ಲೊಮಾ ಐ ಟಿ ಐ ಅವರಿಗೆ 1,500 ರೂಪಾಯಿ, ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ 2,000 ರೂಪಾಯಿ, ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ಗೆ 2,000 ರೂಪಾಯಿ, ಫೈನಲ್ ಇಯರ್ ಇಂಜಿನಿಯರಿಂಗ್ ಈ ಸ್ಟೂಡೆಂಟ್ಸ್ಗೆ 3,000 ರೂಪಾಯಿ. ಇದಿರುತ್ತೆ. ಒಂದು ತಿಂಗಳು ಅಪ್ಲೈ ಮಾಡೋಕ್ಕೆ ಟೈಮ್ ಕೊಡ್ತೀವಿ, ಒಂದು ತಿಂಗಳು ಇವರಿಗೆ ಟೈಮ್ ಇರುತ್ತೆ. ಈ ಒಂದು ತಿಂಗಳ ಟೈಮಲ್ಲಿ ಇದು ಅಪ್ಲೈ ಮಾಡಬೇಕು. ಹೆಂಗೆ ಅಪ್ಲೈ ಮಾಡೋದು ಅಂದರೆ, ನಾನೀಗ ಇದನ್ನು ಆಲ್ರೆಡಿ ನನ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾಕೆ ನಾನು ಥ್ರೂ ಡಿಜಿಟಲಿ ಮಾಡ್ತಿದ್ದೀನಿ ಅಂದರೆ ಸರ್, ಈಗ ಜನರಲ್ಲಾಗಿ ಹಳ್ಳಿ ಮಕ್ಕಳು, ನಾನೆಲ್ಲೋ ಅರ್ಜಿ ಇಟ್ಟೆ ಅಂದ್ಕೊಳ್ಳಿ, ಅವ್ರು 100 ರೂಪಾಯಿ ಖರ್ಚು ಮಾಡಿಕೊಂಡು ಟೌನಿಗೆ ಬಂದು ಅರ್ಜಿ ತಗೊಂಡು ಮತ್ತೆ ತುಂಬಿಸಿ ಪಾಪ ಅವ್ರ ಅಪ್ಪ ಅಣ್ಣ ಕೈಯಲ್ಲಿ ಮತ್ತೆ ಅರ್ಜಿ ಕಳಿಸಿ, ಇದಕ್ಕೊಂದು 100-200 ರೂಪಾಯಿ ಖರ್ಚಾಗುತ್ತೆ ಸರ್. ತುಂಬ ಬಡತನದಲ್ಲಿರೋರಿಗೆ 100 ರೂಪಾಯಿ ಕೂಡ ದೊಡ್ಡದೇ. ಇದು ಅವ್ರಿಗೇನು ಅಂದರೆ ಎಲ್ಲೂ ಅವ್ರಿಗೆ ಸಮಸ್ಯೆ ಆಗಬಾರ್ದು. ಅವರು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ತಾರೆ, ಇದನ್ನು ನಾನು ಎಲ್ಲ ಕಾಲೇಜ್ಗೂ ತಲುಪಿಸ್ತೀನಿ. ಇದನ್ನು ಒಂದು ತಿಂಗಳು ಪ್ರತಿ ಮನೆಗೂ, ಇದು 60,180 ಮನೆ ಇದೆ ನನ್ನ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ, ಅಷ್ಟು ಮನೆಗೆ ಪಾಂಪ್ಲೆಟ್ ತಲುಪಿಸ್ತೀನಿ, ಕಾಲೇಜ್ಗಳಲ್ಲಿ ತಲುಪಿಸ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡ್ತೀನಿ, ತಮ್ಮ ಸಹಕಾರದಿಂದ ಟಿ ವಿ ಚಾನೆಲ್ಸ್ ಎಲ್ಲದರಲ್ಲೂ ಪ್ರಮೋಟ್ ಆಗುತ್ತೆ, ಪತ್ರಿಕೆಗಳ ಮುಖಾಂತರ ಒಂದು ತಿಂಗಳಲ್ಲಿ ಅಪ್ಲೈ ಮಾಡ್ಬೋದು. ಇದು 15 ಲಾಸ್ಟ್ ಡೇಟ್ ಇದೆ. ಇದಕ್ಕೆ ಯಾವುದೇ ಜಾತಿ ಸಮುದಾಯದ ಲಿಮಿಟ್ ಇಲ್ಲ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಪ್ರೈವೇಟ್ ಸ್ಕೂಲ್ ಅವ್ರು ಬೇಕಾದರೂ ಅಪ್ಲೈ ಮಾಡ್ಬೋದು. ನಾನು ಲಾಸ್ಟ್ ಇಯರು ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಅವ್ರು ಕೊಟ್ಟಿದ್ದೆ, ಈ ಬಾರಿ ಪ್ರೈವೇಟ್ ಸ್ಕೂಲಲ್ಲೂ ಬಡ ಮಕ್ಕಳಿದ್ದಾರೆ, ಏನೋ ಸೇರಿಸಿರ್ತಾರೆ. ಅದಕ್ಕೆ ನನ್ನ ಅಂದಾಜು ಸರಿಸುಮಾರು ಇದು ಒಂದು 10,000 ಜನಕ್ಕಿಂತ ಹೆಚ್ಚು ಜನಕ್ಕೆ ಸ್ಕಾಲರ್ಶಿಪ್ ಕೊಡ್ತೀನಿ ಈ ವರ್ಷ. ಒಂದು 7-8 crore ರೂಪಾಯಿ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಒಂದು 5 crore ಅಂತೂ ದಾಟುತ್ತೆ, ಬಟ್ ನನಗೆ ಕ್ಲಾರಿಟಿ ಇಲ್ಲ, ಸಂಖ್ಯೆ ವೇರಿ ಆಗ್ಬೋದು. ಲಾಸ್ಟ್ ಟೈಮ್ ಭಾಳಷ್ಟು ಜನ ಕೆಲವರು ಎಲ್ಲ ನಾನು ಬೆಂಗಳೂರಿಗೆ ಕರೆದುಕೊಟ್ಟೆ, ತಮ್ಮ ಗಮನಕ್ಕೆ ನಾನು ಅದನ್ನು ಪಬ್ಲಿಸಿಟಿ ತೊಗೊಳ್ಳಿಲ್ಲ ಸರ್. ಬ್ಯಾಂಗ್ಳೂರಲ್ಲಿ ಪೂರ್ಣಿಮಾ ಪ್ಯಾಲೇಸ್ ಅನ್ನೋ ಚೌಲ್ಟ್ರಿಗೆ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಎಲ್ಲ ಹುಡುಗರನ್ನ ಕರೆದು 1,000 ಹೆಚ್ಚು ಹುಡುಗರನ್ನ ಕರೆದು ಬೆಂಗಳೂರಲ್ಲಿ ನಾನು ಸ್ಕಾಲರ್ಶಿಪ್ ಕೊಟ್ಟು ಯಾವುದೇ ಪ್ರಮೋಷನ್ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಈ ಸಲ ಆವಾಗೇನಾಯಿತು, ಅಣ್ಣ ನಮಗೆ ಗೊತ್ತಾಗಿರಲಿಲ್ಲ ಅಣ್ಣ, ಅಣ್ಣ ನಮಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇತ್ತು ಅಣ್ಣ ಅಂದರು. ಅದಕ್ಕೆ ಈ ವರ್ಷ ಪ್ರೆಸ್ ಮೀಟ್ ಕರಿತಿದ್ದೀನಿ. ಎಸ್ ಎಸ್ ಎಲ್ ಸಿ, ಸೆಕೆಂಡ್ ಪಿ ಯು ಸಿ, ಡಿಗ್ರಿ, ಎಮ್ ಬಿ ಬಿ ಎಸ್ ಓದ್ತಿರೋರು ಇದು ಅಪ್ಲೈ ಮಾಡಿ. ಮತ್ತು ಇದು ನಿರಂತರವಾಗಿ ಎವ್ರಿ ಇಯರ್ ಕೊಡ್ತೀನಿ. ಇದು ಪ್ರದೀಪ್ www.pradeepeeshwaremla.com ವೆಬ್ಸೈಟ್ಗೆ ಹೋಗಿ ಸಿಂಪಲ್ಲಾಗಿ ತಮ್ಮ ಮೊಬೈಲಲ್ಲಿ 1 ನಿಮಿಷದಲ್ಲಿ ಅರ್ಜಿ ತುಂಬಿಸಿ, ನಮ್ಮ ಟೀಮ್ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ, ನಿಮ್ಮ ಸ್ಕಾಲರ್ಶಿಪ್ ನಿಮಗೆ ತಲುಪಿಸ್ತೀನಿ, ನಿಮ್ಗೆ ಇದು ತಲುಪಿಸ್ತೀನಿ. ಇದು ಹೇಗೆ ತಮ್ಮ ಮನೆಗೆ ತಲುಪಿಸೋದಾ ಅಥವಾ ಕಾರ್ಯಕ್ರಮ ಮಾಡೋದಾ ಅದು ನಂತರ ಚರ್ಚೆ ಮಾಡ್ತೀನಿ. ಮಾಡಿ ಇದನ್ನು ಒಂದು 10,000 ವಿದ್ಯಾರ್ಥಿಗಳು ಇದರಿಂದ ಬೆನಿಫಿಟ್ ಆಗ್ತಾರೆ ಅಂತ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ. ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ, ಅದು ನನ್ನಂಥ ಹುಡುಗನಿಗೆ. ನಾನು ಈಗಾಗಲೇ ಅಮ್ಮ ಆಂಬುಲೆನ್ಸ್ ನಡೆಸ್ತಾ ಇದ್ದೀನಿ, ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೊಟ್ಟಿದ್ದೀನಿ, ಮಕ್ಕಳಿಗೆ ಲಾಸ್ಟ್ ಇಯರ್ ಹಬ್ಬಕ್ಕೆ ಬಟ್ಟೆ ಕೊಡಿಸ್ದೆ 25,000 ಜನ ಮಕ್ಕಳಿಗೆ, ಈಗ ದೀಪಾವಳಿಗೆ 20,000 ಮಕ್ಕಳಿಗೆ ಬಟ್ಟೆ ಕೊಡಿಸ್ತಿದ್ದೀನಿ. ಅದು ಲಾಸ್ಟ್ ಟೈಮ್ ಸ್ವಲ್ಪ ಸೈಜ್ ಎಲ್ಲ ವೇರಿ ಆಯಿತು, ಆ ಕಾರಣಕ್ಕೆ ಈ ಸಲ ತುಂಬ ಪ್ರತಿಯೊಂದು ಸೈಜು ಇದೆಲ್ಲ ತೊಗೊಂಡು ದೀಪಾವಳಿಗೆ ಕೊಡಲೇಬೇಕು ಅಂತ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ. ಮತ್ತು ಶಿವರಾತ್ರಿಗೆ ಅಂಗನವಾಡಿ ಮಕ್ಕಳಿಗೆ ಕೊಡ್ತೀನಿ. ಇದೆಲ್ಲ ನನಗೆ, ನಾವು ಈ ಜನರೇಷನ್ ರಾಜಕಾರಣಿಗಳು 20-30 ವರ್ಷ ನಾನೇ ಗೆಲ್ಲಬೇಕು, ಏನೋ ಮಾಡಬೇಕು ಅನ್ನೋ ಹಠ ಇದಿಲ್ಲ. ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ, ಒಳ್ಳೇದು ಮಾಡಬೇಕು, ಮಾಡ್ತೀನಿ.
ಒಟ್ಟಾರೆ ಶಾಸಕ ಪ್ರದೀಪ್ ಈಶ್ವರ್ ಈ ಮಹತ್ವದ ಕಾರ್ಯಕ್ಕೆ ಕೈಹಾಕಿದ್ದು 10,000 ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆಗೆ ಪ್ರತಿ ವರ್ಷ 5 ರಿಂದ 10 ಕೋಟಿ ಮೀಸಲಿಟ್ಟಿದ್ದು ಇದು ಚಿಕ್ಕಬಳ್ಳಾಪುರ ಜನತೆಯ ಪ್ರಶಂಸೆಗೆ ಕಾರಣವಾಗಿದೆ ಕ್ಯಾಮೆರಾಮನ್ ಪ್ರವೀಣ್ ಜೊತೆ ಕಳ್ವರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಇತ್ತೀಚೆಗೆ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಯಿಂದ ಇಲ್ಲೊಂದು ಸರ್ಕಾರಿ ಕಚೇರಿಯ ಮೇಲ್ಛಾವಣಿ ಸೋರುತ್ತಿದೆ ಇದರಿಂದ ಕಟ್ಟಡ ಶಿಥಿಲಾವಸ್ಥೆ ತಲುಪುತ್ತಿದ್ದು ಸಿಬ್ಬಂದಿಗಳು ಭಯದಿಂದಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲದೆ ಕಡತಗಳಿಗೆ ಹಾನಿಯಾಗುವ ಸಂಭವವೇ ಹೆಚ್ಚಾಗಿದೆ ಅದೆಲ್ಲಿ ಅಂತೀರಾ ಈ ವರದಿ ನೋಡಿ ಬಾಗೇಪಲ್ಲಿ ತಾಲೂಕಿನ ಕಸಬಾ ಗೂಳೂರು ಮಿಟ್ಟೇಮರಿ ಪಾತಪಾಳ್ಯ ಹೋಬಳಿಗಳ ವ್ಯಾಪ್ತಿಯಲ್ಲಿ ಇರುವ 350ಕ್ಕೂ ಹೆಚ್ಚು ಹಳ್ಳಿಗಳ ಭೂ ದಾಖಲೆ ಸಾಗುವಳಿ ಚೀಟಿ ಸರ್ವೆ ಸ್ಕೆಚ್ ಟಿಪ್ಪಣಿ ಕಾಪಿ ಆಕರ್ಬಂದ್ ಮೂಲ ಪತ್ರ ಸೇರಿದಂತೆ ಅಮೂಲ್ಯವಾದ ವಿವಿಧ ದಾಖಲೆಗಳನ್ನು ಸಂಗ್ರಹಿಸಿ ಇಟ್ಟಿರುವ ಭೂ ದಾಖಲೆ ಸಹಾಯಕ ನಿರ್ದೇಶಕರ ಕಚೇರಿಯ ಮೇಲ್ಛಾವಣಿ ಶಿಥಿಲಗೊಂಡು ಮಳೆ ನೀರು ಕಡತಗಳ ಮೇಲೆ ಸೋರುತ್ತಿದೆ ಇದರ ಪರಿಣಾಮ ಕಟ್ಟಡದ ಗೋಡೆಗಳು ಸಂಪೂರ್ಣ ತೇವಾಂಶದಿಂದ ಕೂಡಿದೆ ಮಳೆ ನೀರು ಮೇಲ್ಛಾವಣಿ ಮೂಲಕ ನೇರವಾಗಿ ವಿವಿಧ ಬಗೆಯ ಭೂ ದಾಖಲೆಗಳ ಕಡತಗಳ ಮೇಲೆ ಬೀಳುತ್ತಿದ್ದು ಕಡತಗಳು ನೀರಿನಿಂದ ಒದ್ದೆಯಾಗಿ ಕೆಲಸಕ್ಕೆ ಬಾರದಂತಾಗಿವೆ ಬಾಗೇಪಲ್ಲಿ ತಾಲೂಕು ಆಡಳಿತ ಯಂತ್ರಾಂಗದ ಶಕ್ತಿ ಕೇಂದ್ರವಾಗಿರುವ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಪರಿಸ್ಥಿತಿ ಹೀಗಿದ್ದರೆ ಹಲವು ಸಮಸ್ಯೆಗಳ ಅರ್ಜಿಗಳನ್ನು ಹೊತ್ತು ನಿತ್ಯ ಕಚೇರಿಗೆ ಬರುವಂತಹ ಅರ್ಜಿದಾರರ ಪರಿಸ್ಥಿತಿ ಏನಾಗಬಹುದು ಅಧಿಕಾರಿಗಳ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಂತಿರುವ ಈ ಕಚೇರಿಯ ದುಸ್ಥಿತಿ ಸಾರ್ವಜನಿಕರನ್ನ ಕಾಡಲು ಆರಂಭಿಸಿದೆ ಕಳೆದ 2 ದಿನಗಳಿಂದ ಬೀಳುತ್ತಿರುವ ಜಡಿ ಮಳೆಗೆ ಒಂದು ಕಡೆ ತಾಲೂಕು ಆಡಳಿತ ಭವನದಲ್ಲಿ ಇರುವ ಬಹುತೇಕ ಕಚೇರಿಗಳು ಪಡಸಾಲೆ ಪ್ರಾಂಗಣ ಮಳೆ ನೀರಿನಿಂದ ಜಲಾವೃತಗೊಂಡಿದೆ ಗೋಡೆಗಳು ಮೇಲ್ಛಾವಣಿ ಬಿರುಕು ಬಿಟ್ಟು ಕೊಠಡಿಗಳು ಶಿಥಿಲಿ ವ್ಯವಸ್ಥೆಗೆ ತಲುಪುತ್ತಿದ್ದು ಕುಳಿತು ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಭಯದ ವಾತಾವರಣದಲ್ಲಿಯೇ ಕಾರ್ಯನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆಯೂ ಭೂ ದಾಖಲೆ ಸಹಾಯಕ ನಿರ್ದೇಶಕ ಮಂಜುನಾಥ ಬಾಬು ನಮ್ಮ ವರದಿಗಾರರ ಜೊತೆ ಫೋನಿನ ಮೂಲಕ ಪ್ರತಿಕ್ರಿಯಿಸಿ ಸಮಸ್ಯೆಯನ್ನ ಶೀಘ್ರವೇ ಪರಿಹರಿಸುವ ಭರವಸೆ ನೀಡಿದ್ದಾರೆ ಮಂಜುನಾಥ್ ರೆಡ್ಡಿ ಎಂಎಂಟಿವಿ ನ್ಯೂಸ್ ಬಾಗೇಪಲ್ಲಿ ಆ ಜಿಲ್ಲೆಯ ರೈತರು ಕಷ್ಟಪಟ್ಟು ಹೂಗಳನ್ನೇ ಬೆಳೆದು ಸ್ವಾಭಿಮಾನದ ಬದುಕು ಕಟ್ಟಿಕೊಂಡಿದ್ದರೆ ಇದೀಗ ವಾಯುಭಾರ ಕುಸಿತದಿಂದ ಜಿಟಿ ಜಿಟಿ ಮಳೆಯಾಗುತ್ತಿದ್ದು ಮಾರುಕಟ್ಟೆಯಲ್ಲಿ ಹೂಗಳಿಗೆ ಬೆಲೆ ಇಲ್ಲದಂತಾಗಿದೆ ಮತ್ತೊಂದೆಡೆ ಹೂದೋಟದಲ್ಲಿ ಮಳೆಗೆ ನಲುಗುತ್ತಿದೆ ಹೀಗೆ ರಾಶಿ ರಾಶಿ ಹೂಗಳನ್ನ ಬಿಸಾಡಿ ಕಣ್ಣೀರು ಆಗ್ತಿರುವ ರೈತರು ಹೂದೋಟದಲ್ಲಿ ಮಳೆಗೆ ನಲುಗುತ್ತಿರೋ ಸೇವಂತಿ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಫಲಪುಷ್ಪ ನಗರಿ ಚಿಕ್ಕಬಳ್ಳಾಪುರದಲ್ಲಿ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಸೇವಂತಿ ರೋಜ್ ಸೇರಿದಂತೆ ತರಹೇವಾರಿ ಹೂಗಳನ್ನ ಬೆಳೆದು ಅವುಗಳ ಮೂಲಕ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಕಳೆದ ದಸರಾ ಹಬ್ಬದಲ್ಲಿ ಕೆಜಿ ಹೂಗೆ 300-400 ರೂಪಾಯಿ ಬೆಲೆ ಇತ್ತು ಈಗಲೂ ಮಾರುಕಟ್ಟೆಯಲ್ಲಿ ಹೂಗೆ ಬೆಲೆ ಇದೆ ಆದರೆ ಜಿಟಿ ಜಿಟಿ ಮಳೆರಾಯ ಹೂಗಳ ಬೆಲೆಗೆ ಕಡಿವಾಣ ಹಾಕಿದ್ದಾನೆ ಜಿಟಿ ಜಿಟಿ ಮಳೆಯಿಂದ ಹೂಗಳು ಮಳೆ ನೀರಿನಲ್ಲಿ ಒದ್ದೆಯಾಗ್ತಿವೆ ಇದರಿಂದ ಹೂಗಳನ್ನು ಯಾರೂ ಕೊಂಡುಕೊಳ್ತಿಲ್ಲ ಹೂಗಳು ಬೇರೆ ಕಡೆ ಎಕ್ಸ್ಪೋರ್ಟ್ ಆಗ್ತಿಲ್ಲ ಇದರಿಂದ ಹೂಗಳಿಗೆ ಬೆಲೆ ಇಲ್ಲದಂತಾಗಿದೆ ನಾವು ಹೂವಿನ ವರ್ತಕದ ಸಂಘದ ಅಧ್ಯಕ್ಷರು ರವೀಂದ್ರ ಅಂತ ಹೇಳ್ಬಿಟ್ಟು ಸರ್ ಮೊನ್ನೆ ನವರಾತ್ರಿಗಳ ಪ್ರಯುಕ್ತ ದಸರಾ ಹಬ್ಬದ ಪ್ರಯುಕ್ತ ಆಯುಧ ಪೂಜೆಗಳ ಪ್ರಯುಕ್ತ ಒಳ್ಳೆ ಬೆಲೆಗಳು ಚೆನ್ನಾಗಿತ್ತು ಒಳ್ಳೆ ಇದು ಮಳೆ ಕಡಿಮೆ ಇತ್ತು ಒಳ್ಳೆ ಬೆಲೆಗಳಾಯಿತು ರೈತರಿಗೂ 4 ಕಾಸಾಯಿತು ವ್ಯಾಪಾರಸ್ಥರಿಗೂ 4 ಕಾಸಾಗಿ ಎಲ್ಲರೂ ಸಂತೋಷವಾಗಿದ್ದರು ಇವಾಗ 3 ದಿವಸದಿಂದ ಈಚೆಗೆ ಸತತವಾಗಿ
ಬಿಡ್ತಾ ಬಿಡು ಬಿಡ್ತಾ ಇರತಕ್ಕಂತ ಮಳೆ ಬೆಳಗ್ಗೆಯಿಂದ ಸಾಯಂಕಾಲ ನೈಟ್ ಡೇ ಎಲ್ಲ ಸುರಿತಾ ಇರೋದಕ್ಕೋಸ್ಕರ ಏನು ಇಲ್ಲಿ ಯಾರೋ ಒಬ್ಬರು ಕೂಡ ವ್ಯಾಪಾರಸ್ಥರು ಬರ್ತಾ ಇಲ್ಲ ಮತ್ತೆ ಪಾರ್ಸಲ್ ಹಾಕೋವ್ರಿಗೂ ಎಲ್ಲ ಬಿರೇ ನೀರು ಅಂತ ಹೇಳ್ಬಿಟ್ಟು ಪಾರ್ಸಲ್ ಹಾಕೋವ್ರು ಬರ್ತಾ ಇಲ್ಲ ಚಿಲ್ಲರೆ ವ್ಯಾಪಾರಸ್ಥರು ಬರ್ತಾ ಇಲ್ಲ ಅದಕ್ಕೋಸ್ಕರ ರೇ ಶಾಮಂತಿ ಕೂಡ ಬಂದು 10 ರೂಪಾಯಿ 5 ರೂಪಾಯಿ 10 ರೂಪಾಯಿ 15 ರೂಪಾಯಿ ಇನ್ನ ಕೆಲವೆಲ್ಲ ಆಚೆ ಕಡೆ ಬಿಸಾಕ್ತಾ ಇದ್ದೀವಿ ಯಾರು ವ್ಯಾಪಾರಸ್ಥರು ಬರ್ತಾ ಇದಕ್ಕೆ ನಾವೇ ಪಾರ್ಸಲ್ ಬೇರೆ ಕಡೆ ಎಲ್ಲ ಹಾಕಿದ್ರೆ ಯಾರು ಕೊಂಡ್ಕೊಂಡವಳು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಬೆಂಗಳೂರಲ್ಲಿ ಕೂಡ ಸತತವಾಗಿ ಮಳೆ ಬೀಳ್ತಾ ತುಮಕೂರಲ್ಲಿ ಬೆಂಗಳೂರಲ್ಲಿ ಎಲ್ಲ ಸತತವಾಗಿ ಮಳೆ ಬೀಳ್ತಾ ಇದಕ್ಕೋಸ್ಕರ ರೈತ ವ್ಯಾಪಾರಸ್ಥರು ಯಾರು ಓಡಾಡ್ತಾ ಇಲ್ಲ ತಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಯಾರು ಅಲ್ಲಿ ಕೂಡ ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ನೋ ಸೇಲ್ಸ್ ಅಂತ ಬರ್ದು ಕಳಿಸಿದ್ದಾರೆ ಅದು ಹೈದರಾಬಾದಲ್ಲಿ ಕೂಡ ಆ ಥರ ವಿಜಯವಾಡದಲ್ಲಿ ಕೂಡ ಅದೇ ಥರ ಇದೆ ಅದಕ್ಕೋಸ್ಕರ ಚಾಮಂತಿಗಳಿಗೆ ರೈತರಿಗೆ ಬರ್ತಾ ತುಂಬ ನಷ್ಟ ಆಗ್ತಾ ಇದೆ ಮೊನ್ನೆ ಎಷ್ಟೊಂದು ನಗು ನೋಗ್ತಾ ಇದೆ ಇವಾಗ ಅಷ್ಟೊಂದು ಅಳ್ಳು ಅಳ್ತಾ ಇದ್ದಾರೆ ಅದಕ್ಕೋಸ್ಕರ ಚಾಮಂತಿ ಕೂಡ ಇವಾಗೆಲ್ಲ ಬಿಸಾಕ್ತಾ ಇದೆ ಚಾಮಂತಿ ನೆಂದ್ರೆ ಪಾರ್ಸಲ್ ಮಾಡ್ಕೊಳ್ಳೋಕಾಗಲ್ಲ ಅದು ಹೂವು ಒಣಗಿದ್ರೆ ಮಾತ್ರನೇ ಆಚೆ ಕಡೆ ಹೋಗೋದು ಅತ್ತ ಇಲ್ಲ ಅಂತಂದ್ರೆ ಲೋಕಲಲ್ಲಿ ಮಾತ್ರ ಹತ್ರದಲ್ಲಿ ಏನೋ ವ್ಯಾಪಾರ ಮಾಡ್ಕೊಂತಾರೆ ಇವಾಗ ಹತ್ರದಲ್ಲಿ ಒಂದು ಬ್ಯಾಗು ಎರಡು ಬ್ಯಾಗು ಮೂರು ಬ್ಯಾಗು ನಮ್ಮ ಚಿಕ್ಕಬಳ್ಳಾಪುರ ಮಾಡ್ತೀವಿ ಬಿಕ್ಕಿದಿಲ್ಲಿ 106 ಟನ್ ಹೂವು ಬರ್ತೈತೆ ಅದನ್ನೆಲ್ಲ ಏನೋ ಬೇರೆ ಕಡೆ ಹೆಚ್ಚ ಆಚೆ ಹಾಕ್ಬೇಕು ಅಲ್ಲೂ ಕೂಡ ಮಳೆ ವಿಪರೀತವಾದಂಥ ಮಳೆ ಇರೋದ್ರಿಂದ ಯಾರು ಕೂಡ ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಎಲ್ಲೂ ಕೂಡ ಪಾರ್ಸಲ್ ಹಾಕಿದ್ರು ಕೂಡ ನೋ ಸೇಲ್ಸ್ ಅಂತ ಬರ್ತಾ ಇದೆ ಅವ್ರು ಕೂಡ ಎಲ್ಲ ಆಚೆ ಬಿಸಾಕ್ತಾ ಇದೆ ಅಂತ ವಾಟ್ಸಪ್ಗಳಲ್ಲಿ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ ಅದರಲ್ಲಿ ಸಾಲದಿದ್ದಕ್ಕೆ ಈ ಮಾರ್ಕೆಟಲ್ಲಿ ಬೇರೆ ರಚ್ಚೋ ರಚ್ಚೋ ದೇವ್ರಿಗೆ ಹೂಗಳು ರಚ್ಚಲ್ಲಿಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ ರೈತರು ಸುಮಾರು ಬೆಳಗ್ಗೆಯಿಂದ ಒಂದು 5-6 ಜನ ರೈತರು ಬಿದ್ದೋಗಿದ್ದಾರೆ ಆದಷ್ಟು ಬೇಗ ಸೂಕ್ತವಾದಂಥ ನಮಗೆ ಇವಾಗ ಜಾಗ ಕೊಟ್ಟಿದ್ದಾರೆ ನಂದಿ ಕ್ರಾಸಲ್ಲಿ ಒಂದು 20 ಎಕರೆ ಜಾಗ ಕೊಟ್ಟಿದ್ದಾರೆ ನಮ್ಮ ಉಸ್ತುವಾರಿ ಮಂತ್ರಿಗಳು ನಮ್ಮ MLA ಅವರು ಎಲ್ಲರೂ ಸೇರಿ ಆದ್ದರಿಂದ ಆದಷ್ಟು ಬೇಗ ಒಂದು ಒಳ್ಳೆಯ ಸುಜಚಿತವಾದಂಥ ಮಾರುಕಟ್ಟೆ ಮಾಡಿಕೊಟ್ರೆ ರೈತರಿಗೆ ಮತ್ತು ವರ್ತಕರಿಗೆ ತುಂಬ ಅನುಕೂಲ ಆಗ್ತೈತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭ ತಿಳ್ತಿದೆ ಆದರೆ ಆದಷ್ಟು ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಹೂಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಮಾರುಕಟ್ಟೆಗೆ ತಂದು ಹೂಗಳನ್ನು ಯಾರೂ ಕೊಂಡುಕೊಳ್ತಿಲ್ಲ ಇದರಿಂದ ಲೋಡ್ಗಟ್ಟಳೆ ಹೂಗಳನ್ನು ಮಾರುಕಟ್ಟೆಯಲ್ಲಿ ಬಿಸಾಡಲಾಗ್ತಿದೆ ಚೆಂಡು ಹೂ ಸೇವಂತಿ ಹೂ ಬಟನ್ ಹೂಗಳು ತಿಪ್ಪೆ ಪಾಲಾಗಿವೆ ಇದು ಮಾರುಕಟ್ಟೆಯ ಪರಿಸ್ಥಿತಿಯಾದರೆ ಇನ್ನು ಹೂತೋಟಗಳ ಪರಿಸ್ಥಿತಿ ಇನ್ನೂ ವಿಚಿತ್ರವಾಗಿದೆ ನಿರಂತರ ಜಿಟಿ ಜಿಟಿ ಮಳೆಗೆ ಮಳೆ ನೀರು ಹೂಗಳ ಎಲೆಗಳು ಹಾಗೂ ಕಾಂಡದ ಮೇಲೆ ನಿಂತು ಕ್ರಮೇಣವಾಗಿ ಹೂ ಹಾಗೂ ಗಿಡಗಳು ಹಾಳಾಗ್ತಿವೆ ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ ಹೆಸರು ವೆಂಕಟಾಚಲಪತಿ ಅಂತ ನಮ್ಮದು ನಾಸ್ತಮ್ಮಳ್ಳಿ ನಾವು 2 ಎಕರೆ ಹೂ ಹಾಕಿದ್ದೀವಿ ಹಬ್ಬದಲ್ಲೇ ಒಳ್ಳೆ ರೇಟ್ ಸಿಕ್ಕಿತ್ತು ಆದರೆ ಇವಾಗ ಬ್ಯಾಗ್ ಬಂದು 50 ರೂಪಾಯಿ 100 ರೂಪಾಯಿ ಬ್ಯಾಗ್ ಆ ಥರ ಆಗಿಬಿಟ್ಟು ಕೂಲಿ ಅವ್ರಿಗೆ ಕೂಲಿ ಕೊಡೋದಕ್ಕೂ ನಮ್ಮಲ್ಲಿ ದುಡ್ಡು ಆಗ್ತಾ ಇಲ್ಲ ಈ ಮಳೆಯಿಂದ ಬೆಳೆ ಎಲ್ಲ ನಷ್ಟ ಆಯಿತು ಸಾಲ ಸಾಲ ಎಲ್ಲ ಮಾಡಿ ಸಾಲ ತೀರ್ಸೋಕ್ಕೆ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಚಾಮಂತಿಗೆ ಹೂವು ಹಬ್ಬದಲ್ಲಿ ಒಳ್ಳೆ ರೇಟ್ ಸಿಕ್ಕಿತ್ತು ಅದು ಇದು ಇವಾಗ ಆ ರೇಟ್ ಇದರಲ್ಲೇ ಲಾಸ್ ಆಯ್ತು ನಮಗೆ ಏನೋ ವರ್ಕೌಟ್ ಏನು ಆಗಿಲ್ಲ ನಮಗೆ ಹೌದು ನಮಗೆ ಹೂವು ಕಟ್ ಮಾಡೋಕ್ಕೂ ಸಮಸ್ಯೆ ಎತ್ಕೊಂಡ್ಬರೋದಕ್ಕೂ ಸಮಸ್ಯೆ ಹೂವು ಕಟ್ ಮಾಡಿ ಎತ್ಕೊಂಡ್ಬಂದ್ರೆ ಇಲ್ಲಿ ಬೆಲೆ ಇಲ್ಲ ಈ ಥರ ಎಲ್ಲ ಸಮಸ್ಯೆ ಆಗೈತೆ ನಮಗೆ ಮಳೆಯಿಂದ ಮಳೆ ಬಿಡ್ದಿರೋ ಮಳೆ ಬಿಡ್ತಾ ಇದ್ರೆ ಏನು ಸಮಸ್ಯೆ ಇಲ್ದಿರ ನಾವು ಬರೀ 10 ರೂಪಾಯಿ 5 ರೂಪಾಯಿ ಲಾಸ್ಟ್ಗೆ 50 ರೂಪಾಯಿ ಬ್ಯಾಗ್ ಹೌದು ಹೌದು ನಮ್ದು 50 ರೂಪಾಯಿ ಮಾರೈತೆ ಹಾಂ ಒಳ್ಳೆ ಚಾಮಂತಿಗೆ ಅದು ಹಬ್ಬದಲ್ಲಿ ಅದೆಲ್ಲ 250-300 ರೂಪಾಯಿ ಹೋಗಿತ್ತು ಹ್ಞೂ 2 ದಿವಸದ್ದು ಇವಾಗ ಎಲ್ಲ ಲಾಸ್ ಲಾಭ ಎಲ್ಲ ಇದ್ರಲ್ಲಿ ಹೋಯ್ತು ನಮಗೇನು ಉಳಿತಾಯ ಏನಾಗಿಲ್ಲ ಒಟ್ಟಿನಲ್ಲಿ ಮಳೆ ಹೋದ್ರೂ ಕಷ್ಟ ಬಂದರೂ ಕಷ್ಟ ಸಕಾಲಕ್ಕೆ ಮಳೆ ಬರದೆ ಇರೋಬರೋ ಕೆಲವು ಬೆಳೆಗಳು ಒಣಗಿ ಹೋದರೆ ಇನ್ನು ಅಳಿದುಳಿದ ಹೂದೋಟಗಳು ಜಿಟಿ ಜಿಟಿ ಮಳೆಗೆ ಅಳಗುವ ಭೀತಿ ಎದುರಾಗಿದೆ ಕ್ಯಾಮ್ರಾಮ್ಯಾನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್ MMTV ನ್ಯೂಸ್ ಚಿಕ್ಕಬಳ್ಳಾಪುರ ಇದೀಗ ಬ್ರೇಕ್ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ ಶಿಡ್ಲಘಟ್ಟ ಜನತೆಗೆ ಸಂತಸದ ಸುದ್ದಿ ಟಿವಿಎಸ್ ಎಸ್ವಿಆರ್ ಮೋಟಾರ್ಸ್ನಿಂದ ಲೋನ್ ಮತ್ತು ಎಕ್ಸ್ಚೇಂಜ್ ಮೇಳ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಬಂಪರ್ ಆಫರ್ ನಮ್ಮಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಬ್ರ್ಯಾಂಡ್ಗಳ ದ್ವಿಚಕ್ರ ವಾಹನಗಳು ದೊರೆಯುತ್ತವೆ ಯಾವುದೇ ದ್ವಿಚಕ್ರ ವಾಹನ ಖರೀದಿಸಿದ್ದಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮತ್ತು ಹೆಲ್ಮೆಟ್ ಉಚಿತ ಇದೇ ಮೊಟ್ಟ ಮೊದಲ ಬಾರಿ ನಿಮ್ಮ ಶಿಡ್ಲಘಟ್ಟದಲ್ಲಿ ದೊರೆಯಲಿದೆ ಟಿವಿಎಸ್ ಐಕ್ಯೂಬ್ ಸೇಲ್ಸ್ ಅಂಡ್ ಸರ್ವಿಸಸ್ ಐಕ್ಯೂಬ್ ದ್ವಿಚಕ್ರ ವಾಹನ ಖರೀದಿಸಿದರೆ 10,000 ರಿಂದ 17,300 ರುಗಳವರೆಗೆ ಕ್ಯಾಶ್ ಬ್ಯಾಕ್ ಆಫರ್ ಕಡಿಮೆ ಮುಂಗಡ ಹಣ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸ್ಥಳದಲ್ಲಿಯೇ ಸಾಲ ಸೌಲಭ್ಯ ದೊರೆಯುತ್ತವೆ
ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಸ್ಥಳ: SVR ಮೋಟಾರ್ಸ್, BRK ಕಾಂಪ್ಲೆಕ್ಸ್, NH 234, ಚಿಂತಾಮಣಿ, ಚಿಕ್ಕಬಳ್ಳಾಪುರ ರಸ್ತೆ, ನಿಯರ್ KSRTC ಬಸ್ ನಿಲ್ದಾಣ, ಶ್ರೀರಾಮ ಪ್ಯಾಲೇಸ್, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7406141747. ಅನದರ್ ನಂಬರ್ 8217241106. ತುಂಬಾ ಖುಷಿಯಾಗಿದೆ. TVS IQ India's favorite family EV. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಸತತ 23 ವರ್ಷಗಳಿಂದ ಅನುಭವವುಳ್ಳ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಒಂದು ವಸ್ತು ಖರೀದಿಸಿದಲ್ಲಿ 7 ರೀತಿಯ ಸೌಲಭ್ಯಗಳು. ಗ್ರಾಹಕರೇ ಎಚ್ಚರ, ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವ್ಯಾರಂಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಅತ್ಯುತ್ತಮ ಸರ್ವಿಸ್. ಕಳೆದ 23 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ರು 7,000 ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ ಕಂತುಗಳಲ್ಲಿ ಸಾಲ ಸೌಲಭ್ಯ ನೀಡಲಾಗುವುದು. ಯಾವುದೇ ಎಲೆಕ್ಟ್ರಾನಿಕ್ಸ್ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಿಷಿನ್ ಎಕ್ಸ್ಚೇಂಜ್ ಮಾಡಿ ಕೊಡಲಾಗುವುದು. ಕೇವಲ 10,999 ರುಗಳಿಗೆ 25,000 ಬೆಲೆ ಬಾಳುವ ವಸ್ತುಗಳು ನಿಮಗಾಗಿ ಕಾದಿವೆ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9886966507. ಅನದರ್ ನಂಬರ್ 9008772424. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಅಂಡ್ ಮೊಬೈಲ್ಸ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ಮೊಬೈಲ್ ಸಂಖ್ಯೆ 8105256292, 8904036507. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಮೊಬೈಲ್ ಸಂಖ್ಯೆ 9035764284, 8904033507. ಕಾವೇರಿ ಬೋರ್ವೆಲ್ಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಶೇಕಡ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸದ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ಶೇಕಡ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ: ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಡಾಕ್ಟರ್ ಮಿಥುನ MN, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ: ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ: ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707.
ಸತತವಾಗಿ ಬೀಳುತ್ತಿರುವ ಮಳೆಯಿಂದ ಮಳೆ ನೀರು ರಸ್ತೆ ಮೇಲೆ ಹರಿದು ಸಾರ್ವಜನಿಕರು ಪರದಾಡುವಂತಾಗಿದೆ. ಇದೀಗ ಎಚ್ಚೆತ್ತ ತಹಶೀಲ್ದಾರ್ ಮಹೇಶ್ಪತ್ರಿ ಅವರು ರಾಜಕಾಲುವೆ ಒತ್ತುವರಿಯನ್ನು ತೆರವುಗೊಳಿಸಲು ಮುಂದಾಗಿದ್ದಾರೆ. ಗೌರಿಬಿದನೂರು ತಾಲೂಕು ಸೇರಿದಂತೆ ರಾಜ್ಯವ್ಯಾಪ್ತಿ ನಾಲ್ಕೈದು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಜನತೆ ಅನೇಕ ಸಮಸ್ಯೆಗಳಿಂದ ಪರದಾಡುತ್ತಿದ್ದಾರೆ. ಅದೇ ರೀತಿ ನಗರದ ರೈಲ್ವೆ ಅಂಡರ್ಪಾಸ್ಗಳು ನೀರಿನಿಂದ ತುಂಬಿದೆ. ಚರಂಡಿಗಳು ತುಂಬಿರುವ ವಿಷಯ ತಿಳಿದು ನಗರದ ಜನತೆಗೆ ಸಮಸ್ಯೆಯಾಗಬಾರದು ಎಂದು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ನಗರಸಭೆ ಆಯುಕ್ತೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ನಗರದ ವಾರ್ಡ್ಗಳಲ್ಲಿ ಸಂಚರಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಲು ಮುಂದಾಗಿದ್ದಾರೆ. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಆಸ್ಪತ್ರೆ, ನಗರದಲ್ಲಿ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿರುವ ಯಾರೇ ಆಗಲಿ ಅವರೇ ತೆರವುಗೊಳಿಸಿದರೆ ಉತ್ತಮ, ಇಲ್ಲವೆಂದರೆ ನೋಟಿಸ್ ನೀಡಿ ತೆರವುಗೊಳಿಸುವ ಖರ್ಚನ್ನು ಅವರೇ ಭರಿಸುವಂತೆ ಮಾಡುವುದರ ಜೊತೆಗೆ ದಂಡ ವಿಧಿಸುವ ಕೆಲಸ ಮಾಡುತ್ತೇನೆ ಎಂದು ಒತ್ತುವರಿದಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ತಮ್ಗೆ ಗೊತ್ತಿದ್ದಂಗೆ ಇದು ಮಳೆಗಾಲ ಜಾಸ್ತಿ ಆಗಿದೆ. ಎಸ್ಪೆಷಲಿ ಗೌರಿಬಿದನೂರಿನಲ್ಲಿ ಸುಮಾರು ಒಂದು 3-4 ದಿವಸ ಆಯಿತು ತುಂಬ ಮಳೆ ಬೀಳ್ತಾ ಇರೋದ್ರಿಂದ ಏನಾಗಿದೆ, ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರೋರು ಒತ್ತುವರಿ ಆಗಿರೋದ್ರಿಂದ ಏನಾಗ್ತಾಯಿದೆ, ನೀರು ಸರಾಗವಾಗಿ ಹರಿತಾ ಇಲ್ಲ. ಇದರಿಂದ ಏನಾಗಿದೆ, ಆ ನೀರು ಮನೆಗೆ ನುಗ್ಗುವಂಥ ಸಮಸ್ಯೆಗಳು ಕೂಡ ಆಗ್ತಾಯಿದ್ದಾವೆ. ಆದ ಕಾರಣ ಇವಾಗ ನಾವು ಫೀಲ್ಡಿಗೆ ಇಳಿದಿದ್ದೀವಿ. 100% ಯಾರು ಒತ್ತುವರಿದಾರರಿದ್ದಾರೆ ನಿಮ್ಗೆ ಇನ್ಮೇಲೆ ನೋಟಿಸ್ ಬರುತ್ತೆ, ನೀವು ಅದನ್ನು ತೆರವುಗೊಳಿಸಿ, ಇಲ್ಲ ಅಂತಂದರೆ ನಾವು ತೆರವುಗೊಳಿಸಿ ಅದು ಏನು ಖರ್ಚು ಬಂತು ದಂಡ. ತಾವು ತೆರವುಗೊಳಿಸಿದರೆ ತಮ್ಮ ಖರ್ಚು ಅಷ್ಟೇ ಆಗುತ್ತೆ, ಬಟ್ ನಾವೇನಾದರೂ ತೆರವುಗೊಳಿಸಿ ನೋಟಿಸ್ ಕೊಟ್ಟ ಮೇಲೂ ತಾವು ತೆರವುಗೊಳಿಸಿಲ್ಲ ಅಂದರೆ ತೆರವುಗೊಳಿಸಿದ ಹಣದ ಜೊತೆಗೆ ನಿಮಗೆ ದಂಡ ಮತ್ತು ಕಾನೂನು ಕ್ರಮನೂ ಕೂಡ ಎದುರಿಸಬೇಕಾಗತ್ತೆ ಅಂತ ಹೇಳ್ತಾ ಇವತ್ತು ಭೇಟಿ ನೀಡಿದ ಉದ್ದೇಶ ಈ ಒಂದು ಏರಿಯಾದಲ್ಲಿ ಏನು ವಾರ್ಡ್ಗಳಲ್ಲಿ ಅಲ್ಲೆಲ್ಲೇ ನೀರು ಬ್ಲಾಕ್ ಆಗ್ತಾಯಿದೆ ಅದನ್ನು ಸರಿಪಡಿಸೋಕೆ ಬಂದಿದ್ದು. ಸೊ ಎಲ್ಲರೂ ಕೂಡ ಯಾರೂ ಕೂಡ ಏನು ರಾಜಕಾಲುವೆ ಏನಿದ್ದಾವೆ ಅದನ್ನು ಯಾರೂ ಕೂಡ ಒತ್ತುವರಿ ಮಾಡಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದೇ ವೇಳೆ ನಗರಸಭೆ ಆಯುಕ್ತೆ ಡಿಎಂ ಗೀತಾ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ಸದಸ್ಯ ರಾಜ್ಕುಮಾರ್ ಕೆಎಚ್ಪಿ, ಕಾರ್ಯನಿರ್ವಾಹಕ ಶ್ರೀನಿವಾಸ್ ಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಈ ಕೂಡಲೇ ಒಳಮೀಸಲಾತಿ ಜಾರಿ ಮಾಡಬೇಕು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವು ತನ್ನ ಪ್ರಣಾಳಿಕೆಯಲ್ಲಿ ನೀಡಿದ್ದ ವಾಗ್ದಾನದಂತೆ ಒಳಮೀಸಲಾತಿ ಜಾರಿ ಮಾಡಿ ನುಡಿದಂತೆ ನಡೆಯಬೇಕು ಎಂದು ಸಮುದಾಯದ ಮುಖಂಡ ಪಟ್ಟೇನಹಳ್ಳಿ ಕೃಷ್ಣ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಡಳಿತ ಭವನದ ಎದುರು ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಮಾದಿಗ ಸಂಘಟನೆಗಳ ಒಕ್ಕೂಟಗಳ ಸಹಯೋಗದಲ್ಲಿ ನಡೆದ ಒಳಮೀಸಲಾತಿ ಜಾರಿ ಸಂಬಂಧದ ವಿಚಾರವಾಗಿ ರಾಷ್ಟೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಸಮುದಾಯದ ಮುಖಂಡ ಪಟ್ರೇನಹಳ್ಳಿ ಕೃಷ್ಣ, ದಲಿತ ಸಮುದಾಯಗಳಲ್ಲೆಲ್ಲ ಮಾದಿಗ ಸಮುದಾಯ ಅತ್ಯಂತ ಹಿಂದುಳಿದ ಸಮುದಾಯವಾಗಿದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಲಹೀನವಾಗಿದ್ದು ಸಮಾಜದ ಮುಖ್ಯವಾಹಿನಿಯಿಂದ ದೂರವೇ ಉಳಿದಿದೆ.
ನಾಲ್ಕು ದಶಕಗಳಿಗೂ ಹೆಚ್ಚಿನ ಕಾಲದಿಂದ ದಲಿತ ಸಮುದಾಯಗಳಲ್ಲಿ ಒಳಮೀಸಲಾತಿ ಜಾರಿ ಮಾಡಿ ಎಂದು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರುತ್ತಿದ್ದರು. ನ್ಯಾಯ ಮರೀಚಿಕೆಯಾಗಿದೆ. ಹೋರಾಟದ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಜನಪ್ರತಿನಿಧಿಗಳು ಮನವಿ ಸ್ವೀಕರಿಸಿದ್ರೆ ವಿನಃ ಪರಿಹಾರಕ್ಕೆ ಮುಂದಾಗಲಿಲ್ಲ. ಇದನ್ನ ಮನಗಂಡ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಒಂದೆಡೆ ಸರ್ಕಾರಗಳ ಮೇಲೆ ಒತ್ತಡ ತಂತ್ರವನ್ನ ಅನುಸರಿಸಿ ಸುಪ್ರೀಂಕೋರ್ಟ್ಗೆ ಮನವಿ ಸಲ್ಲಿಸಲಾಗಿತ್ತು. ಇದನ್ನ ಅಮೂಲಾಗ್ರವಾಗಿ ಪರಿಶೀಲಿಸಿದ ಸುಪ್ರೀಂಕೋರ್ಟ್ ಸಂವಿಧಾನ ಪೀಠ ಒಳಮೀಸಲಾತಿಗಾಗಿ ಸಂವಿಧಾನ ಬದ್ಧವಾಗಿದ್ದು ಇದನ್ನ ಜಾರಿ ಮಾಡುವುದು ಆಯಾ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿದೆ ಎಂದು ಹೇಳಿ ಐತಿಹಾಸಿಕ ತೀರ್ಪು ನೀಡಿ ಶೋಷಿತ ಸಮುದಾಯಗಳಿಗೆ ನ್ಯಾಯದ ಮಾರ್ಗವನ್ನ ಕಾಣಿಸಿದೆ. ಈ ತೀರ್ಪು ಬರುವ ಮುನ್ನವೇ ರಾಜ್ಯ ಸರ್ಕಾರ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳಮೀಸಲಾತಿ ಜಾರಿ ಮಾಡಿಯೇ ತೀರುತ್ತೇವೆ ಎಂದು ಹೇಳಿದ್ರು. ಸುಪ್ರೀಂ ತೀರ್ಪು ಬಂದ ಸಂದರ್ಭದಲ್ಲಿಯೂ ಇದನ್ನೇ ಹೇಳಿತ್ತು. ಸರ್ಕಾರಕ್ಕೆ ಈಗ ಎಲ್ಲ ಅವಕಾಶಗಳು ಇದ್ದರೂ ಮೀನಾಮೇಷ ಎಣಿಸುತ್ತಿರುವುದು ಸರಿಯಲ್ಲ. ಕೂಡಲೇ ಒಳಮೀಸಲಾತಿ ಜಾರಿ ಮಾಡಿ ನುಡಿದಂತೆ ನಡೆಯಬೇಕು ಎಂದು ಮನವಿ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಹಾಗೂ ಪತ್ರಕರ್ತರ ಮಿತ್ರರಿಗೆ ಧನ್ಯವಾದಗಳು. ಈ ದಿನ ಶೋಷಿತರಲ್ಲಿ ಶೋಷಿತ ಸಮುದಾಯ ಆಗಿರ್ತಕ್ಕಂಥ ನಮ್ಮ ಮಾದಿಗ ಸಮಾಜ ಇಡೀ ರಾಜ್ಯಾದ್ಯಂತ 16ನೇ ತಾರೀಕು ಈ ದಿನ ಜಿಲ್ಲಾ ಕೇಂದ್ರ ಕಚೇರಿಗಳಲ್ಲಿ ಮುತಿಯಾಗ್ತಕ್ಕಂಥದ್ದು ಹಾಗೂ ಪ್ರತಿಭಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಒಂದೇ. ಸುಮಾರು 30-40 ವರ್ಷಗಳಿಂದ ನಮ್ಮನ್ನಾಳ್ತಕ್ಕಂಥ ಸರ್ಕಾರಗಳು ನಮ್ಮ ಮಾದಿಗ ಸಮಾಜಕ್ಕೆ ಒಂದಲ್ಲ ಒಂದು ರೀತಿ ಅನ್ಯಾಯವನ್ನು ಮಾಡ್ತಾ ಅಂತ ಬಂದಿದೆ. ಅದರ ಜೊತೆಗೆ ನಮಗೆ ಒಳಮೀಸಲಾತಿ ವಿಚಾರವಾಗಿ ಇಡೀ ರಾಷ್ಟ್ರಾದ್ಯಂತ ಅನೇಕ ಸಮಿತಿಗಳು ನಮ್ಮ ಮಂದಕೃಷ್ಣ ಮಾದಿಗಣ್ಣನವರು ಅದರ ಜೊತೆಗೆ ಮಾದಿಗ ಸಂಘಟನೆ ಪರ ಒಕ್ಕೂಟಗಳು ಹೋರಾಟಗಳನ್ನು ಮಾಡ್ತಾ ಸಮಯ ಸಂದರ್ಭಕ್ಕೆ ಆಳುವ ಸರ್ಕಾರಗಳನ್ನು ಖಂಡಿಸ್ತಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದವು. ಅದರ ವಿಚಾರವಾಗಿ ಈಗ ನಮ್ಮ ಆಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಹಾಗಾಗಿ ಇಂದಿನ ಚುನಾವಣೆ ಸಂದರ್ಭಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನೀಡಿರ್ತಕ್ಕಂಥದ್ದು ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಒಳಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥದ್ರು ನಮಗೆ ಹೇಳಿದರು. ಹಾಗಾಗಿ ಅದರ ವಿಚಾರವಾಗಿ ಕಾನೂನು ತೊಡಕುಗಳು ಸ್ವಲ್ಪ ಇದೆ ಅಂತನೋ ಮಾತನ್ನು ಸ್ವಲ್ಪ ಹೇಳಿದರು. ಹಾಗಾಗಿ ಈ ಕಾನೂನು ತೊಡಕು ಏನಿದೆ ಅಂತ ಕೂಲಂಕುಷವಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಿ ಆದೇಶವನ್ನು ಪ್ರಕಟಿಸಿದೆ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಜಾತಿಗಳಲ್ಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಹಾಗಾಗಿ ಒಳಮೀಸಲಾತಿಯನ್ನು ಜಾರಿ ಮಾಡೋದರಲ್ಲಿ ಯಾವುದೇ ಅನ್ಯಾಯ ಇಲ್ಲ, ಮಾಡಬಹುದು. ಇದು ಕಾನೂನು ಚೌಕಟ್ಟಿನಲ್ಲಿ ನೀವು ರಾಜ್ಯ ಸರ್ಕಾರಗಳು ನೀವು ತೀರ್ಮಾನವನ್ನು ತಗೊಳ್ಬೋದು ಅಂತಕ್ಕಂಥ ವಿಚಾರವನ್ನು ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಿದೆ. ಹಾಗಾಗಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಮಾನ್ಯ ನಮ್ಮ ಸಿದ್ದರಾಮಯ್ಯನ ನಾವು ಮನವಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನುಡಿದಂತೆ ನಡೆದಕ್ಕಂಥ ಸರ್ಕಾರ ಅಂತಕ್ಕಂಥ ಹೆಸರು ನಿಮ್ಮದಿದೆ. ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಮಾನ್ಯ ಪರಮೇಶ್ವರ್ ಅವರಿದ್ದರು. ಪರಮೇಶ್ವರ್ ಅವರು ನಾವು ಮನವಿ ಮಾಡ್ತೀವಿ, ನೀವು ನಮಗೆ ಯಾವುದೇ ಯಥಾವತ್ತಾಗಿ ಮುಂದಿನ ದಿನಗಳಲ್ಲಿ ನೀವು ಒಳಮೀಸಲಾತಿಯನ್ನು ಜಾರಿ ಮಾಡಿ ನಮ್ಮ ಮಾದಿಗ ಸಮುದಾಯಕ್ಕೆ ಸಿಗಬೇಕಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡಬೇಕು. ಅದರ ಜೊತೆಗೆ ಮುಂದೆ ನೇಮಕಾತಿ ಮಾಡ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳಲ್ಲಿ ಉದ್ಯೋಗಗಳಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ನಮ್ಮನ್ನು ಪರಿಗಣಿಸಬೇಕು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಎಂ ವಿ ರಾಮಪ್ಪ, ಮಾಜಿ ಜಿಲ್ಲಾಧ್ಯಕ್ಷ ಪೆದ್ದಣ್ಣ, ಮುರಳಿ ಮೋಹನ್, ಸುರೇಶ್, ವೀಣಾರಾಮು, ವಿಎಂ ನರಸಿಂಹಯ್ಯ, ಗೌರಿಬಿದ್ನೂರು ಗಂಗಾಧರ್, ಲಾಯರ್ ಎಚ್ವಿಎಲ್ ವೆಂಕಟೇಶ್, ಕೃಷ್ಣಪ್ಪ ಚಿಂತಾಮಣಿ, ಹಳ್ಳಿ ಮಕ್ಕಳ ಸಂಘದ ವೆಂಕಟೋಣಪ್ಪ ಮತ್ತಿತರರು ಇದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್, ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ, ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿಬೊಂಬೆನೂ ಕಟ್ತೀವಿ.
ಎಲ್ಲ ಸರಿಯಾದ್ರೆ ಕಟ್ಟಡದ ಒಳಗಡೆ ಟಿಎಂಟಿ ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವ? ಅದಕ್ಕೆ ಇಂಡಸ್ ಟ್ರಿಪಲ್ ಫೈವ್ ಡಿ ಟಿಎಂಟಿ ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್ ಇಂಡಸ್ ಟ್ರಿಪಲ್ ಫೈವ್ ಡಿ ಟಿಎಂಟಿ ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್ ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ ಟ್ರಿಬಲ್ ಫೈವ್ ಡಿ ಟಿಎಂಟಿ, ಟಾಟಾ ಟಿಸ್ಕಾನ್, ವೈಸಾಫ್ ಟಿಎಂಟಿ, ಆರ್ಡಿ ಟಿಎಂಟಿ ಹಾಗೂ ಎಲ್ಲ ಬ್ರ್ಯಾಂಡ್ಗಳ ಟಿಎಂಟಿ ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ಎಸಿಸಿ ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. Indus Triple Fine DDMT Pure, Strong, Super Bonding Indus Valage, Nemmadi Varage Breach Shore Asthama Aspatre ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಜಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಪಿಎಫ್ಡಿ ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟ್ಯಾಕಿಸ್, ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಬೊಲೆರೋ ವಾಹನ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಮಹಿಳೆ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಬೊಲೆರೋ ವಾಹನವೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದಂಡುಪಾಳ್ಯ ಗೇಟ್ ಬಳಿ ಸಂಭವಿಸಿದೆ. ಬೊಲೆರೋ ವಾಹನದಲ್ಲಿ ಮದನಪಲ್ಲಿ ಕಡೆಯಿಂದ ಆಂಧ್ರಪ್ರದೇಶದ ಕದರಿ ಮೂಲದವರು ವಿಜಯಪುರ ಕಡೆಗೆ ಹೋಗುತ್ತಿದ್ದು ದ್ವಿಚಕ್ರ ವಾಹನದಲ್ಲಿ ಅಯಾಸ್ ಹಾಗೂ ತನ್ನ ಹೆಂಡತಿ ತರುಣಂ ಇಬ್ಬರು ಬೇತಮಂಗಲ ಕಡೆ ಹೋಗುತ್ತಿದ್ದರು. ಬೊಲೆರೋ ವಾಹನ ಚಾಲಕನ ಅತಿವೇಗ ಹಾಗೂ ಅಜಾರುಕತೆಯಿಂದ ಚಾಲನೆಯಿಂದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಹೆಂಡತಿ ತರುಣಂ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಇನ್ನು ಗಂಡ ಅಯಾಸ್ಗೆ ಗಂಭೀರ ಗಾಯಗಳಾಗಿದ್ದು ಬೊಲೆರೋ ವಾಹನದಲ್ಲಿ ಇದ್ದ ಕದರಿಮೂಲದ ಅದಲಪ್ಪ ಬೀದಿಯ ಫಕ್ರುದ್ದೀನ್, ಆಜಾದ್, ಜಬೀನಾ, ಅವಮೀಶ್, ಶೋಯಿಬ್, ಸಲೀಮಾ, ಶಕೀರಾ, ಶಬ್ನಂ ರವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಗಂಭೀರ ಗಾಯಗೊಂಡಿರುವ ಅಯಾಜ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಲಾಗಿದೆ. ಘಟನೆಯ ವಿಷಯ ತಿಳಿದ ತಕ್ಷಣ ಕೆಂಚರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್, ಸ್ಪೀಡ್ಗಾ 60-70 ಅట్లా ಸ್ಪೀಡ್ వస్తాండి ఏమైందంటే వాళ్ళు పక్క రోడ్ల నుంచి హైవేలకు సడన్ గా దూరేసినారు అంతే. వేరే ఏం లేదు. మీరు యాక్ నుంచి యాక్ పోతా ఉన్నారు. కదిర్ నుంచి విజయపూర్కి వస్తున్నారు. ఎందుకు? వాళ్ళు తోట చూసేకి వస్తున్నారు. ఎందరు ఉంది కార్ల? నలుగురు లేడీస్, మేము నలుగురు.
ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಆಕಸ್ಮಿಕವಾಗಿ ಬೆಂಕಿ ತಗುಲಿ ಚಪ್ಪಲಿ ಅಂಗಡಿ ಸಂಪೂರ್ಣ ಬೆಂಕಿಗಾಹುತಿಯಾಗಿ ಲಕ್ಷಾಂತರ ರುಗಳು ನಷ್ಟವಾಗಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಆಕಸ್ಮಿಕ ಬೆಂಕಿ ತಗುಲಿ ಚಪ್ಪಲಿ ಅಂಗಡಿಯಲ್ಲಿದ್ದ ಚಪ್ಪಲಿ ಮತ್ತು ಶೂಗಳು ಸುಟ್ಟು ಭಸ್ಮವಾಗಿ ಅಪಾರ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದ ಘಟನೆ ಗೌರಿಬಿದನೂರು ನಗರದ ಪಿರುಸಾಬಿ ಗಲ್ಲಿಯ ಬಳಿ ಇರುವ ಬಾಬಾಜಾನ್ ಅಂಗಡಿಯಲ್ಲಿ ನಡೆದಿದೆ. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಂಗಡಿ ಮಾಲೀಕ ಬಾಬಾಜಾನ್, ನಾವು 20 ವರ್ಷಗಳಿಂದ ಅಂಗಡಿಯಲ್ಲಿ ಚಪ್ಪಲಿ ವ್ಯಾಪಾರ ಮಾಡುತ್ತಿದ್ದೆವು, ಆದರೆ ಯಾವತ್ತೂ ಈ ರೀತಿಯ ಸಮಸ್ಯೆ ಆಗಿರಲಿಲ್ಲ. ಮಂಗಳವಾರ ಮಧ್ಯಾಹ್ನ 12:30 ನಾವು ಅಂಗಡಿಯಲ್ಲಿನ ಮೈನ್ ಸ್ವಿಚ್ ಸೇರಿದಂತೆ ಎಲ್ಲ ಸ್ವಿಚ್ಗಳನ್ನು ಆಫ್ ಮಾಡಿ ಬಾಗಿಲು ಹಾಕಿಕೊಂಡು ಮನೆಗೆ ಹೋದೆವು. ಆದರೆ ಮಂಗಳವಾರ ರಾತ್ರಿ 9:30 ಸ್ಥಳೀಯರು ನಮಗೆ ವಿಷಯ ತಿಳಿಸಿದರು. ಬಂದು ನೋಡಿದಾಗ ಅಂಗಡಿ ಹೊತ್ತಿ ಹುರಿಯುತ್ತಿತ್ತು. ಅಂಗಡಿಯಲ್ಲಿದ್ದ ಚಪ್ಪಲಿ ಶೂಗಳು ಕೆಲವು ಸಾಮಗ್ರಿಗಳು ಸುಟ್ಟು ಕರಕಲಾಗಿ ಇದರಿಂದ ನಮಗೆ ಸುಮಾರು 20 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ನಷ್ಟವಾಗಿದೆ ಎಂದು ತಮ್ಮ ನೋವು ತೋಡಿಕೊಂಡಿದ್ದಾರೆ. ಮಂಗಳವಾರ ಎಲ್ಲ ಮೇನ್ ಸ್ವಿಚ್ ಎಲ್ಲ ಆಫ್ ಮಾಡಿದ್ದೆ, ಈಗ 9:00 ಇದು ಇದರ ನಮ್ಗೆ ಗೊತ್ತಾ ಏನಂತ ಗೊತ್ತಿಲ್ಲ. ಎಷ್ಟು ಲಾಸ್ ಆಗಿದೆ? ಏನು 20 ಲಕ್ಷ ಮೇಲೆ ಹೋದ. ಏನು ಅಂಗಡಿ ಇದು? ಚಪ್ಪಲಿ ಕೆಳಗಡೆ ಮೇಲೆ ಎಲ್ಲ ಒಳ್ಳೆ ಏನಿಲ್ಲ. ಇದೊಂದೇ ಅಂಗಡಿಗೆ ಈ ಥರ ಆಗಿದೆಯಾ ಬೇರೆ ಅಂಗಡಿಗೆ? ಒಂದೇ ಅಂಗಡಿ, ಯಾವುದು ಆಗಿದೆ? ನಿಮ್ಗೆ ಎಷ್ಟೊತ್ತಲ್ಲಿ ಗೊತ್ತಾಯ್ತು? 9:00. ನಿಮ್ಮ ಹೆಸರು? ಬಾಬಾಜಾನ್. ಮಾಹಿತಿ ತಿಳಿದ ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಜವೀದಾ ನಾಸೀಮಾ ಖಾನಂ ಮಾತನಾಡಿದ್ದಾರೆ. ಶಿಡ್ಲಘಟ್ಟ ನಗರದ ಹಾಗೂ ತಾಲೂಕಿನ ಹಲವೆಡೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಮರದ ಆಶ್ರಯ ಹಾಗೂ ಚಪ್ಪರದ ಕೆಳಗೆ ವ್ಯಾಸಂಗ ಮಾಡುತ್ತಿರುವ ಕುರಿತು ವರದಿಗಳು ಮಾಧ್ಯಮಗಳಲ್ಲಿ ಕಂಡುಬಂದಿದ್ದು, ಅಧಿಕಾರಿಗಳು ಕೂಡಲೇ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಥಮ ಆದ್ಯತೆ ನೀಡಬೇಕು. ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಶಿಡ್ಲಘಟ್ಟ ನಗರದ ಅಶೋಕ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಚಪ್ಪರದ ಕೆಳಗೆ ವ್ಯಾಸಂಗ ಮಾಡುತ್ತಿರುವ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿ ಪ್ರಸ್ತುತ ಶಾಲೆಯ ಮಕ್ಕಳನ್ನ ಮದ್ರಸೆಗಳಾಗಿ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕ್ಷೇತ್ರದ ಶಿಕ್ಷಣಾಧಿಕಾರಿ ನರೇಂದ್ರ ಸಭೆಗೆ ಮಾಹಿತಿ ನೀಡಿದ್ದಾರೆ. ಲೋಕೋಪಯೋಗಿ ಇಲಾಖೆ ಸಹಿತ ಎಲ್ಲಾ ಇಲಾಖೆ ಅಧಿಕಾರಿಗಳು ನಿಗದಿತ ಅವಧಿಯೊಳಗೆ ತಮಗೆ ನೀಡಿರುವ ಗುರಿ ಸಾಧನೆ ಮಾಡಲು ಕೈಗೊಳ್ಳಬೇಕು. ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಇನ್ನುಳಿದ ವರ್ಗಗಳ ಇಲಾಖೆಯ ಆಶ್ರಯದಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ಶೂ ಮತ್ತು ಸ್ಟೇಷನರಿ ವಸ್ತುಗಳು ಸರಬರಾಜು ಮಾಡುತ್ತಿರುವುದಕ್ಕೆ ಆಡಳಿತಾಧಿಕಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಭೆ ಹಾಜರಿದ್ದರು. ಕೃಷಿ ಇಲಾಖೆ, ತೋಟಗಾರಿಕೆ,
ಸಿಗುತ್ತೆ. ಈಗ ಹೆಚ್ಚಿನ ಮಳೆ ಬರ್ತಿರೋದ್ರಿಂದ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಕ್ರಾಪ್ ಬೆಳೆ ಪರಿಸ್ಥಿತಿ ಮತ್ತು ಏನಾದರೂ ಇಷ್ಟಿನ ಮಳೆ ಆಗದೆ ಇರೋದಕ್ಕೆ ಬೆಳೆ ನಷ್ಟ ಆಗಿದ್ದರೆ ಅದನ್ನು ರಿಪೋರ್ಟ್ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಈಗೇನು 10th ಸ್ಟ್ಯಾಂಡರ್ಡಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಮಕ್ಕಳು, ಇವ್ರಿಗೆ ಯಾರೀಗ ಮಿಡ್ ಟರ್ಮ್ಸ್ ಎಕ್ಸಾಮ್ ಮುಗಿದಿದೆ, ಮುಗ್ದ ಇದರಲ್ಲಿ ಪರ್ಫಾರ್ಮೆನ್ಸ್ ನೋಡಿಕೊಂಡು ನೀವು ಆ ಮಕ್ಕಳಿಗೆ ಎಕ್ಸ್ಟ್ರಾ ಅಡಿಷ್ನಲ್ ಕ್ಲಾಸಸ್ ಕೊಟ್ಬಿಟ್ಟು ಇಂಪ್ರೂವ್ ಮಾಡಬೇಕು ಅಂತ ಅಂದ್ಬಿಟ್ಟು, ಆಮೇಲೆ ಕೆಲವು ಸಬ್ಜೆಕ್ಟ್ ಮ್ಯಾಟ್ರ್ ಟೀಚರ್ಸ್ ಇಲ್ಲ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅರೇಂಜ್ ಮಾಡಿ ಅವ್ರಿಗೆ ಒಳ್ಳೆ ಕೋಚಿಂಗ್ ಕೊಟ್ಟು ಇಂಪ್ರೂವ್ ಮಾಡೋಕ್ಕೆ ಹೇಳಿದ್ದೀವಿ. ಆಮೇಲೆ ಸ್ಕೂಲ್ಸಲ್ಲಿ ಮೂಲಭೂತ ಸೌಕರ್ಯಗಳು ಇದಕ್ಕೆ ಕೆಲವು ಸ್ಕೂಲ್ಸಲ್ಲಿ ಒಂದು ಸಭೆಯಲ್ಲಿ ಹಿಂದೆ ಉಪ್ಪು ಸ್ಕೂಲಲ್ಲಿ ಒಂದು ರಿಪೋರ್ಟ್ ಆಗಿತ್ತು, ಅದು ಕ್ಲಾಸ್ ರೂಮ್ಸ್ ಇದ್ದಲೆ ಹೊರಗೆ ಮರದ ಕೆಳಗಡೆ ಮಾಡ್ತಿದ್ದಾರೆ ಅಂತ, ಅದು ಈಗ ಹೇಳಿದ್ದಾರೆ, ರಿವ್ಯೂ ಮಾಡಿದ್ದೀನಿ. ಮದ್ರಸಾ ರೂಮ್ಸಿಗೆ ಶಿಫ್ಟ್ ಆಗಿದ್ದಾರೆ, ಮತ್ತು ಅಲ್ಲಿ ನೀರು ಮತ್ತು ಏನು ಬೇಸಿಕ್ ಫೆಸಿಲಿಟೀಸ್ ಇರಬೇಕು ಅದನ್ನು ಕೂಡ ಅವ್ರಿಗೆ ಕಲ್ಪಿಸಿದ್ದೀವಿ ಅಂತ ಅಂದ್ಬಿಟ್ಟು ಬಿ ಓ ಅವರು ಹೇಳಿದ್ದಾರೆ. ಮತ್ತಿನ್ನೊಂದು ಕಡೆ ಸಾದ್ಲಿಯಲ್ಲಿ ಅಲ್ಲೂ ಕೂಡ ಒಂದು ಟೆಂಪರರಿ ಸ್ಟ್ರಕ್ಚರ್ಸ್ ರೂಮ್ ಶೀಟ್ ಹಾಕಿ ಕೊಡಬೇಕು, ಮಕ್ಕಳಿಗೆ ರೂಮ್ಸ್ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಅದು ಕೂಡ ನಾವು ತಾಲೂಕು ಪಂಚಾಯತಿಯಿಂದ ಅಥವಾ ಬೇರೆ ಯಾವುದಾದ್ರೂ ಗ್ರ್ಯಾಂಟ್ಸಿಂದ ಅವೈಲೇಬಲ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ, ಪರಿಶೀಲನೆ ಮಾಡಿಬಿಟ್ಟು ಅದಕ್ಕೆ ಕ್ರಮ ತಗೊತೀವಿ. ಅದೇ ರೀತಿ ಬೇರೆ ಬೇರೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಲ್ಲಿ ಏನು ಸಮಸ್ಯೆ ಇಲ್ಲ, ಪ್ರೈವೇಟ್ ಬೋರ್ವೆಲ್ಸ್ ಇದೆ, ಅದರ ಪ್ರಕಾರ ಆ್ಯಸ್ ಆಫ್ ನೋ ದೇರ್ ಈಸ್ ನೋ ಇಶ್ಯೂ. ಇನ್ನು ಬೇರೆ ಬೇರೆ ಇಲಾಖೆ ರೋಡ್ಸ್ ರಸ್ತೆಗಳ ಸಂಬಂಧ ಪಿ ಡಬ್ಲ್ಯೂ ಡಿ ಬೆಸ್ಕಾಮ್ ಎಲ್ಲ ಇಲಾಖೆಗಳಿಗೂ ನಾವು ಹೆಲ್ತ್ ರಿವ್ಯೂ ಮಾಡಿಬಿಟ್ಟು ಇವತ್ತಿನ ಹೆಲ್ತ್ ಏನೇನು ಫೆಸಿಲಿಟೀಸ್ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಅವೈಲಬಲ್ ಇದೆ, ಅವರು ಡಯಾಲಿಸಿಸ್ ಸೆಂಟರ್ಸ್ ಅಡಿಷ್ನಲ್ ಓಪನ್ ಮಾಡ್ತಿದ್ದಾರೆ, ಮತ್ತು ಡೆಂಗ್ಯೂ ಕೇಸಸ್ ಬಗ್ಗೆ ಎಲ್ಲ ರಿವ್ಯೂ ಮಾಡಿದ್ದೀನಿ. ಆ್ಯಸ್ ಆಫ್ ನೋ ಯಾವುದೂ ಇಲ್ಲ. ಈಗ ಮಳೆಗಾಲ ಬಂದಿರೋದಕ್ಕೆ ನೀರು ನಿಂತು ಇನ್ನು ಮುಂದೆ ಕೇಸಸ್ ಆದರೆ ಅವ್ರಿಗೆ ಅದ್ರ ಬಗ್ಗೆ ಕೂಡಲೇ ಕ್ರಮ ತಗೊಂಡು ಏನು ಟ್ರೀಟ್ಮೆಂಟ್ ಇದೆ ಕೊಡಿಸ್ಬೇಕು ಅಂತ ಹೇಳಿದ್ದೀವಿ. ಸಭೆಯಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿ ಆರ್ ಹೇಮಾವತಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಬಂಪರ್ ಕೊಡುಗೆ. 10,000 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಭಾಗ್ಯ, ಸಂಚಲನ ಮೂಡಿಸಿದ ಶಾಸಕ ಪ್ರದೀಪ್ ಈಶ್ವರ್ ನಡೆ. ಸೋರುತ್ತಿರುವ ಸರ್ಕಾರಿ ಕಚೇರಿ, ಶಿಥಿಲಗೊಳ್ಳುತ್ತಿರುವ ಕೊಠಡಿ, ಭಯದ ವಾತಾವರಣದಲ್ಲೇ ಸಿಬ್ಬಂದಿಗಳ ಕೆಲಸ ಕಾರ್ಯ. ಹೂ ಬೆಳೆಗಾರರಿಗೆ ವರ್ಣನ ಕಡಿವಾಣ, ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ, ತೋಟದಲ್ಲಿ ನಲುಗುತ್ತಿರುವ ಬೆಳೆ. ರಸ್ತೆಗೆ ಹರಿಯುತ್ತಿರುವ ಮಳೆ ನೀರು, ಸಾರ್ವಜನಿಕರ ಪರದಾಟ, ಒತ್ತುವರಿ ತೆರವುಗೊಳಿಸಲು ಮುಂದಾದ ತಹಶೀಲ್ದಾರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. We'll be right back.